ಮತ್ ಇನ್ನೊಂದು ಇತ್ತೀಚೆಗೆ ತಮಗೆ ಹೇಳೋದಾದ್ರೆ ಹಾರಗಳ ಸಂಸ್ಕೃತಿ ಕತ್ತಿಗೆ ಹಾರ ಹಾಕತ್ತೀವಲ್ಲ ನಮ್ಮ ಕತ್ತು ತೂಕ ತಡೆಯಷ್ಟು ಹಾರ ಹಾಕಬಹುದು ಒಬ್ಬ ಮನುಷ್ಯ ಎರಡೇ ಟನ್ನು ಮೂರು ಮೂರು ಟನ್ನು ಸೇಬು ಅಲಸಂದೆ ನಿಮ್ಮ ಏನು ಸುಮ್ಮ ಕತ್ತಿಗೆ ಹಾಕತ್ತೀವಿ ಅಂತ ಬರ್ತಾರಲ್ಲ ಮಾನ ಮರ್ಯಾದೆ ಇದೆ ಅವರಿಗೆ ಏನಿದು ಈ ಸಂಸ್ಕೃತಿ ಇಂಥ ಕೆಟ್ಟ ಸಂಸ್ಕೃತಿ ಯಾರಿಗೂ ಬರೋದು ಬೇಡ ಒಬ್ಬ ಮನುಷ್ಯ ಒಂದು ಕತ್ತಿಗೆ ತೂಕ ಇಡಿಯೋಷ್ಟು ಒಂದು ಹಾರ ಹಾಕಬಹುದು ಮೂರು ಮೂರು ಟನ್ನು ಒಂದೊಂದು ಹಾರ ಮೂರು ಟನ್ನು ಅದು ಹೇಳ್ತೀರಿ ಅದೇನಾದ್ರೂ ಅದೇನಾದ್ರೂ ಅವನ್ ಮಲಗಿಸ್ಬಿಟ್ಟು ಅವನ ಮೇಲೆ ಇಟ್ಬಿಟ್ಟು ಸತ್ತ ಹೋಯ್ತಾನು ಅದನ್ನ ಆ ಹಾರ ಹಾಕೋದಕ್ಕೆ ಜೆಸಿಪಿ ಜೆಸಿಪಿಗಳು ಏನ್ರಿ ಇಂಥ ಕಾಲ ನಾನು ಎಂದೂ ನೋಡಿರಲ್ಲ ನಾನು ಅರವತ್ತು ವರ್ಷ ರಾಜಕಾರಣ ನಾನು ಮಾಡಿದ್ದೀನಿ ತಮ್ಗೆ ಹೇಳ್ತೀರಿ ನಾನೇನಾದ್ರೂ ಸ್ವಲ್ಪ ಪಕ್ಷಾಂತರ ಆಗಿದ್ರೆ ಈ ರಾಜ್ಯದಲ್ಲಿ ಇಲ್ಲೇ ಇರ್ತಿದ್ದೆ ನೀವು ನನ್ನ ಎಡಬಿಡದೆ ಹಿಂದೆ ಗಂಟು ಬಿದ್ದು ಬಿಡ್ತಿದ್ರೆ ಎಲ್ಲಿದ್ದೀರಿ ಎಲ್ಲಿದ್ದೀರಿ ಅಂತ ನಾನು ಪ್ರಾಮಾಣಿಕವಾಗಿ ಪಕ್ಷಾಂತರ ಅಲ್ಲ ಪ್ರಾಮಾಣಿಕವಾಗಿದ್ದೀನಿ ಪ್ರಾಮಾಣಿಕತೆ ಸತ್ಯ ಇದಕ್ಕಾಗಿ ನಂದು ಹೋರಾಟ ಅದಕ್ಕೆ ನಾನು ಸೋಲ್ತಾ ಇರೋದು ಇಲ್ಲದೇ ಪ್ರತಿ ಎಲೆಕ್ಷನ್ ನಲ್ಲೂ ನಾನು ಒಂದೊಂದು ಪಾರ್ಟಿ ಹಿಡ್ಕೊಂಡಿದ್ರೆ ಮಂತ್ರಿ ಗೆಲ್ತಾ ಇದ್ದೆ ಭಾರಿ ಅದಕ್ಕೆ ಭಾರಿ ಬೆಲೆ ಇರೋದು ಇಲ್ಲ ಒಂದೇ ಕನ್ನಡ ಒಂದೇ ತತ್ವ ಕನ್ನಡ ಒಂದೇ ನೀತಿ ಅದನ್ನ ಬಿಟ್ಟು ನನ್ನ ಉಸಿರಿರೋವರೆಗೂ ಬದಲಾವಣೆ ಇಲ್ವೇ ಇಲ್ಲ ಇದು ಈ ಆರ ಸಂಸ್ಕೃತಿಯನ್ನ ಕೇಸ್ ಹಾಕ್ಬೇಕು ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಈ ಹೇಳ್ತೀನಿ ಅಯ್ಯೋ ಕತಿಯ ಈಗ ಇದು ಇದು ನಿಜವಾಗ್ಲೂ ಸರ್ಕಾರಕ್ಕೆ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಇದು ಗೊತ್ತಿದ್ರೆ ಅವ್ರು ಈ ತೀರ್ಮಾನಕ್ಕೆ ಬರಬೇಕು ನಿಮಗೆ ಗೊತ್ತಿ ಯಾರು ಹೇಳಿ ಯಾರು ಹೇಳಿ ನಿಮಗೆ ನಿಮಗೆ ಗೊತ್ತಿದೆ ಈ ಎರಡೆರಡು ಟನ್ನು ಮೂರು ಮೂರು ಟನ್ನು ಬೇಡ ನೀವು ಯಾವತ್ತ ಒಂದ್ ನಿಮಿಷ ಯಾವತ್ತಾರ ಅಕಸ್ಮಾತ್ ಆ ಜೆಸಿಪಿಯಿಂದ ಕಿತ್ ಬಿದೋಯ್ತು ಅಂದ್ರೆ ಅವನು ಓಟೋಯ್ತಾರೆ ಯಾರಿಗೆ ಹಾರ ಹಾಕಕ್ ಬಂದಿರ್ತೀರಿ ಅವನ ಕತೆ ಮುಗ್ದೋಯ್ತು ಇದು ಇದು ಕುಮಾರಸ್ವಾಮಿ ಅವರು ಆಗ್ತಾರೆ ಡಿ ಕೆ ಶಿವಕುಮಾರ್ ಮೊದಲು ಶುರು ಮಾಡಿದವರು ಅವರೇ ಅವರು ಡೆಲ್ಲಿಯಿಂದ ಬಂದ ತಕ್ಷಣ ಏನ್ ಹಾರ ನಾ ನೋಡಿದೆ ಏನಾರು ಬಿದ್ಬಿಟ್ರೆ ಗತಿಯರಪ್ಪ ಇದು ಕೆಳಕ್ಕೆ ಅಂತ ಈಗ ನಮ್ಮ ಕುಮಾರಸ್ವಾಮಿದು ಅವರೇಕಾಯಿ ಚೀಗೆಕಾಯಿ ಮೆಣಸಿನಕಾಯಿ ಎಲ್ಲ ಹಾಳ ಹಾರ ಆಗೋಯ್ತು ಎಲ್ಲ ಇವು ಎಲ್ಲ ತರ ಹಾಕ್ಬಿಟ್ರು ಇದೆಲ್ಲ ಮೊನ್ನೆ ಎಲ್ಲಾ ತರ ಏನೇನ್ ಬೆಳಿತೀವಲ್ಲ ಇನ್ ಮುಂದೆ ಕುರಿಗಳ ಹಾರ 150 ಕುರಿ ಇಡ್ಕೊಂಡು ಅವು ಕತ್ತಿಗೆ ಹಾಕೋದು ಅವು ಎತ್ತೋಗ ನೆಗಿತವೆ ಎತ್ತೋಗ ಹಿಡ್ಕೊಳ್ಳೋದು ಏನೋ ಕೆಳಗ್ ಬೀಳೋದು ಯಾರ ಮೇಲೆ ಬೀಳೋದು ಕುರಿಗಳು ಅದಾದ್ಮೇಲೆ ಎಮ್ಮೆಗಳ ಹಾರ ಏನಿದು ಹಾರ ಅಂದ್ರೆ ಹಾರ ಅಂದ್ರೆ ಅದಕ್ಕೊಂದು ಸಂಸ್ಕೃತಿ ಅದು ಹಿನ್ನೆಲೆ ಗಾಂಭೀರ್ಯ ಯಾರಿಗೆ ಹಾರ ಹಾಕದ್ ನೀವು ಕತ್ತಿಗೆ ಕತ್ತಿಗೆ ಹಾರ ಹಾಕುವಾಗ ಒಬ್ಬ ಮನುಷ್ಯ ತೀರಾ 100 ಕೆಜಿನೇ ಇರಬಹುದು ಆದ್ರೆ ನೀವು ಮೂರ್ ಮೂರು ಟನ್ ಹಾರ ಜೆಸಿಪಿಲಿ ಇಡ್ಕೊಂಡು ಹಿಂಗ ಅಳ್ಳಾಡುತ್ತಲ್ಲ ಅದು ಏನಾದ್ರೂ ಕಟ್ಗಿಟ್ಟಾದ್ರ ಗತಿ ಏನು.